हाय एल्लरिगू नमस्कार वेलकम बैक टू माय चैनल रम्या लाइफस्टाइल कन्नड़ा व्लॉग्स नान रम्या नानिवत्तु निम्म जोते फंक्षन के होगोके सीरेना मुंचेने हेगे रेडी माड़ इट्कोळ्ळोदु अंत तोरिस्कोड्ता इद्दीनि फस्ट सारियन्न ऐरन माड्कोळ्ळि तुंबा चेन्नागि बरुत्ते ऐरन माड़ इट्कोंड्रे नेक्स्ट नानु इल्लि सेरगिगे प्लेट्स अन्नु माड्कोत्ता इद्दीनि नेर्गेयन्न माड़ इट्कोत्ता इद्दीनि नानु इल्लि 6 प्लेट्स अन्नु माड्कोत्ता इद्दीनि ನೀವು ಬೇಕಿದ್ರೆ 8 ಪ್ಲೇಟ್ಸ್ ಅನ್ನು ಮಾಡ್ಕೋಬಹುದು ನೀವು ನೆರ್ಗೆಗಳನ್ನು ಮಾಡ್ಕೋಬೇಕಾದ್ರೆ ಈಕ್ವಲ್ ಆಗಿ ನೆರ್ಗೆಗಳು ಬರೋ ಹಾಗೆ ಮಾಡ್ಕೋಬೇಕು ಮಾಡ್ಕೊಂಡು ನೀಟಾಗಿ ಈಕ್ವಲ್ ಆಗಿ ಮಾಡ್ಕೊಂಡು ಪಿನ್ ಅನ್ನು ಹಾಕೋಬೇಕು ನಾನು ಇಲ್ಲಿ ಎಂಡ್ ಅಲ್ಲಿ ಒಂದು ಪಿನ್ ಹಾಕೊಂಡಿದ್ದೀನಿ ಮತ್ತೆ ನಾವು ಶೋಲ್ಡರ್ ಮೇಲೆ ಹಾಕೊಂಡು ನೋಡಬೇಕು ನಮಗೆ ಯಾವ ಲೆಂತ್ ಗೆ ಬೇಕು ಅದಕ್ಕೆ ಅಡ್ಜಸ್ಟ್ ಆಗೋ ಹಾಗೆ ಎರಡು ಪಿನ್ ಅನ್ನು ಮಾಡಿ ಇಟ್ಕೊಳ್ಳಿ ಆಗ ನಿಮಗೆ ಐರನ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಸಾರಿ ಉಟ್ಟಾಗ್ಲೋ ಅದು ನೀಟಾಗಿ ಕಾಣಿಸ್ತಾ ಇರುತ್ತೆ ನಾನು ಇಲ್ಲಿ ತೋರಿಸ್ತಾ ಇದೀನಿ ಫಸ್ಟ್ ಸ್ಟಾರ್ಟಿಂಗ್ ಎಂಡ್ ಅಲ್ಲಿ ಒಂದು ಪಿನ್ ಹಾಕೊಂಡಿದ್ದೀನಿ ಈಗ ನೆರ್ಗೆನ್ನ ಮಾಡ್ಕೊಂಡು ಎರಡನ್ನ ಪಿನ್ ಮಾಡ್ಕೊತಾ ಇದೀನಿ ಈಕ್ವಲ್ ಆಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಐರನ್ ಮಾಡೋದಕ್ಕೆ ನಿಮಗೆ ಈಜಿ ಆಗುತ್ತೆ ಮತ್ತೆ ಐರನ್ ಮಾಡುವಾಗ ಒಂದ ಸತಿ ಸರಿ ಮಾಡಬೇಕು ಅನ್ನೋದು ಇರಲ್ಲ ನೀವು ಕರೆಕ್ಟ್ ಆಗಿ ನೆರ್ಗೆಗಳನ್ನ ಮಾಡ್ಕೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಒಂದ ಸಲಿ ಇದನ್ನೆಲ್ಲ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗಬಹುದು ಒಂದ ಸಲಿ ಮಾಡ್ಕೊಂಡ್ರೆ ನಿಮಗೆ ಅದು ಪ್ರಾಕ್ಟೀಸ್ ಆಗಿಬಿಡುತ್ತೆ ಪ್ರತಿ ಫಂಕ್ಷನ್ ಗೆ ನೀವು ರೆಡಿ ಆಗುವಾಗ ಈ ತರ ಮಾಡಿ ಇಟ್ಕೊಬಿಟ್ರೆ ಫಂಕ್ಷನ್ ಗೆ ನಾವು ಬೇಗನೆ ಹೊರಡಬಹುದು ಈಗ ಸಾರಿ ಸ್ಟಾರ್ಟಿಂಗ್ ಇಂದ ಒಂದ ಸಲಿ ಸುತ್ತಕೋಬೇಕು ಸುತ್ತಕೋತೀವಲ್ಲ ಮಾಮೂಲಿ ಹಾಗೆ ಸುತ್ತಕೊಂಡು ನಾವು ಮೆಜರ್ ಮಾಡಿ ಇಟ್ಕೊಬೇಕು ಒಂದು ಕ್ಲಿಪ್ ಅನ್ನು ಹಾಕೋತಾ ಇದೀನಿ ನೆಕ್ಸ್ಟ್ ನೀವು ಆ ಕಡೆಯಿಂದ ಬಂದ್ರೆ ಸೆರ್ಗು ಸುತ್ತಕೊಳ್ಳಕ್ಕೆ ಒಂದು ಸ್ವಲ್ಪ ಬಿಟ್ಕೋಬೇಕು ಬಿಟ್ಕೊಂಡು ಅಲ್ಲಿಗೆ ಒಂದು ಕ್ಲಿಪ್ ಹಾಕೊಳ್ಳಿ ನಾನು ಇಲ್ಲಿ ಪಿನ್ ಅನ್ನು ಯೂಸ್ ಮಾಡ್ತಲ್ಲ ಪಿನ್ ಯೂಸ್ ಮಾಡಿದ್ರೆ ಸಾರಿ ಹಾಳಾಗುತ್ತೆ ಅಂತ ನಾನು ಇಲ್ಲಿ ಒಂದು ಸುತ್ತು ಸುತ್ತಕೊಳ್ಳಕ್ಕೆ ಬಿಟ್ಕೊಂಡು ಅಲ್ಲೊಂದು ಕ್ಲಿಪ್ ಹಾಕೊಂಡಿದ್ದೀನಿ ಮತ್ತೆ ಆ ಕ್ಲಿಪ್ ಇಂದ ಈ ಕ್ಲಿಪ್ ವರೆಗೂ ಎಷ್ಟಿದೆ ಅಂತ ನೋಡ್ಕೊಂಡು ನಾವು ನೆರ್ಗೆಗಳನ್ನು ಮಾಡ್ಕೋಬೇಕು ನೆರ್ಗೆ ಮಾಡ್ಕೊಳ್ಬೇಕಾದ್ರು ಅಷ್ಟೇ ಈಕ್ವಲ್ ಆಗಿ ನೆರ್ಗೆಗಳನ್ನು ಮಾಡ್ಕೋಬೇಕು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ನೆರ್ಗೆಗಳು ಜಾಸ್ತಿ ಬರುತ್ತೆ ಮತ್ತೆ ನೀಟಾಗಿ ಕಾಣಿಸುತ್ತೆ ಅದನ್ನೆಲ್ಲ ಒಂದ್ಸತಿ ಈಕ್ವಲ್ ಮಾಡ್ಕೊಂಡು ಮೇಲೆ ಒಂದು ಕ್ಲಿಪ್ ಮಾಡ್ಕೊಳ್ಳಿ ಮತ್ತೆ ಮಧ್ಯದಲ್ಲಿ ಒಂದು ಕ್ಲಿಪ್ ಮಾಡ್ಕೊಳ್ಳಿ ಮತ್ತೆ ಕೊನೆಯಲ್ಲಿ ಒಂದು ಕ್ಲಿಪ್ ಮಾಡ್ಕೊಳ್ಳಿ ಆಗ ನಿಮಗೆ ಐರನ್ ಮಾಡಲಿಕ್ಕೆ ಈಜಿ ಆಗುತ್ತೆ ಇದು ನೀಟಾಗಿ ಈಕ್ವಲ್ ಆಗಿ ಬರೋ ಹಾಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರಿಯನ್ನು ಉಟ್ಟಾಗ ಈ ತರ ಸಾರಿಯನ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನೀವು ನಾಳೆ ಬೆಳಗ್ಗೆ ನಾನು ಅದು ಸಾರಿ ಉಡೋದನ್ನು ತೋರಿಸಿನಿ ಎಷ್ಟು ಬೇಗ ಒಂದು 3 ಟು 5 ಮಿನಿಟ್ಸ್ ಒಳಗೆ ನೀವು ರೆಡಿ ಮಾಡಿ ಇಟ್ಟಿರೋ ಸಾರಿಯನ್ನ ಉಟ್ಕೋಬಹುದು ಅಂತಾನೂ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೀರೆಯನ್ನ ಹೇಗೆ ಫೋಲ್ಡಿಂಗ್ ಮಾಡೋದು ಮತ್ತೆ ಐರ್ನಿಂಗ್ ಹೇಗೆ ಮಾಡೋದು ರೆಡಿ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದೊಂದು ಪಾರ್ಟ್ ಮಿಸ್ ಆಗಿಬಿಟ್ರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಮತ್ತು ನೀವು ನೀಟಾಗಿ ಇಟ್ಕೊಂಡು ಐರನನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಈಕ್ವಲ್ ಮಾಡಿಕೊಂಡು ಎರಡೂ ಸೈಡ್ ಐರನನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಸೀರೆ ಉಟ್ಟಾಗ ನೀಟಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಇಲ್ಲಿ ಸೆರ್ಗತ್ರ ಬರುವಾಗ ಫ್ರಂಟ್ ಪಾರ್ಟ್ ಅಲ್ಲಿ ನಿಮಗೆ ಹೇಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿ ಐರನ್ ಮಾಡಿದ್ರೆ ನೀವು ಉಟ್ಟಾಗ ನೀಟಾಗಿ ಹಾಗೆ ಕಾಣಿಸ್ತಾ ಇರುತ್ತೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳಿ ಐರನ್ ಮಾಡುವಾಗಲೂ ಅಷ್ಟೇ ಸ್ಟಿಫ್ ಆಗಿ ಬರೋ ಹಾಗೆ ಐರನ್ ಮಾಡಬೇಕು ಈಗ ನಾನು ಫ್ರಂಟ್ ನೆರ್ಗೆನ ಹೇಗೆ ಐರನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಕ್ಲಿಪ್ ಹಾಕೊಂಡು ಇಟ್ಕೊಂಡಿದ್ದೀನಿ ನೀಟಾಗಿ ಎರಡೂ ಸೈಡು ನೆರ್ಗೆ ಹಿಂದೆ ಮುಂದೆ ಎರಡೂ ಕಡೆ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ನೀಟಾಗಿ ಕೂರುತ್ತೆ ಮತ್ತು ಸ್ಟಿಫಾಗಿ ಐರನ್ ಮಾಡ್ಕೊಳ್ಳಿ ನೆರ್ಗೆಗಳು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಉಟ್ಟಾಗ ನೀಟಾಗಿ ಕಾಣಿಸ್ತಾ ಇರುತ್ತೆ ಮತ್ತು ಒಂದ್ಸತಿ ಈಕ್ವಲ್ ಆಗಿ ಸರಿ ಮಾಡ್ಕೊಳ್ಳಿ ನೆರ್ಗೆಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ ಐರನ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ
ಈಗ ನಾನು ಸ್ಯಾರಿಯನ್ನು ಹೇಗೆ ಫೋಲ್ಡಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಫ್ರಂಟ್ ನರ್ಗೆಯನ್ನು ಮಾಡ್ಕೊಂಡಿದ್ರಲ್ಲ, ಅದರಿಂದ ಸೆರಗಿನವರೆಗೆ ಒಂದು ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ಪಾರ್ಟ್ ಇರುತ್ತೆ ಅದನ್ನು ನಾನು ಇಲ್ಲಿ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಟಾರ್ಟಿಂಗು ನಾನು ವಿಡಿಯೋ ಮಾಡುವಾಗ ನೋಡ್ಕೊಳ್ಳಿಲ್ಲ, ಕೈ ಮಿಸ್ ಆಗಿಬಿಟ್ಟಿದೆ, ಮೇಲೋಗ್ಬಿಟ್ಟಿದೆ. ಏನಿಲ್ಲ, ನೀವು ಒಂದು ಸತಿ ಟೆಕ್ನಿಕಲ್ಲಾಗಿ ಮಾಡಿದ್ರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ಸಲ ಡಬಲ್ ಫೋಲ್ಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು, ಈಗ ನಾನು ಆಸ್ಕೊಂಡಿದ್ದೀನಲ್ಲ ಆ ಥರ ಆಸ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡಿಂಗನ್ನು ಮಾಡಿಕೊಂಡು ಸೆರಗನ್ನು ಮಧ್ಯದ ಭಾಗದಿಂದ ಮುಂದಕ್ಕೆ ತಗೊಂಡು ಮತ್ತೆ ಡಬಲ್ ಫೋಲ್ಡಿಂಗನ್ನು ಮಾಡೋದು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಸೆರಗನ್ನು ಒಳಗೆ ತಕ್ಕೊಳ್ಳಿ. ಆ ಕಡೆ ಒಂದು ಫೋಲ್ಡು, ಈ ಕಡೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ನೀವು ಆಮೇಲೆ ಕ್ಲಿಪ್ಪನ್ನು ಬೇಕಿದ್ರೆ ತೆಗೆದುಬಿಡಿ. ಐರನ್ನು ನೀಟಾಗಿ ಕೂತಿರುತ್ತೆ, ಕ್ಲಿಪ್ ಅವಶ್ಯಕತೆ ಏನಿಲ್ಲ. ಕ್ಲಿಪ್ ಬೇಕಿದ್ರೆ ತೆಗೆದುಬಿಡಿ, ನಾನು ಇಲ್ಲೇನು ಕ್ಲಿಪ್ ತೆಗೆದು ತೋರಿಸಿಲ್ಲ. ಹಾಗೆ ಇನ್ನೊಂದು ಫೋಲ್ಡಿಂಗನ್ನು ಮಾಡಿಕೊಂಡು ಇದನ್ನು ಒಂದು ರೌಂಡ್ ಸುತ್ತಕೊಳ್ಳೋದು, ಅದು ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ ಒಂದು ರೌಂಡ್ ನೀಟಾಗಿ ಸುತ್ತಕೊಂಡ್ರೆ ನೀವು ನೀಟಾಗಿ ಸ್ಯಾರಿ ಕವರ್ಸ್ ಎಲ್ಲ ಬರುತ್ತಲ್ಲ ಆ ಕವರ್ ಒಳಗೆ ಇಟ್ಕೊಬಿಟ್ರೆ ನೀಟಾಗಿರುತ್ತೆ ಸ್ಯಾರಿ, ಹೀಗೆ ಇರುತ್ತೆ. ಓಪನ್ ಮಾಡಿ ನೀಟಾಗಿ ಉಟ್ಕೋಬೋದು. ಈಗ ನಾನು ಸ್ಯಾರಿನ ಉಡೋದು ತೋರಿಸ್ತಾ ಇದ್ದೀನಿ. ಜಸ್ಟ್ 3 to 5 minutes ಒಳಗೆ ನಾವು ಸ್ಯಾರಿಯನ್ನು ಹೇಗೆ ವೇರ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ಕ್ಲಿಪ್ಸನ್ನು ಬಿಚ್ಚಿಲ್ಲ, ಹಾಗೆ ಇದೆ. ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು ರೌಂಡ್ ಸ್ಯಾರಿಯನ್ನು ಸುತ್ತಕೋಬೇಕು. ಸ್ಟಾರ್ಟಿಂಗ್ ಪಾಯಿಂಟಿಂದ ಒಂದು ರೌಂಡ್ ಸ್ಯಾರಿಯನ್ನು ಸುತ್ತಕೊಂಡು ಸೆರಗನ್ನು ತೆಗೆದು ಹಾಕ್ಕೊಳ್ಳಿ. ಕ್ಲಿಪ್ ಎಲ್ಲ ರಿಮೂವ್ ಮಾಡಿ, ಅದು ಇಲ್ಲಾಂದರೆ ನಿಮಗೆ ಹಿಂಸೆ ಆಗುತ್ತೆ ಸ್ಯಾರಿ ಉಡುವಾಗ. ಸೆರ್ಗ ಹಾಕ್ಕೊಂಡು ಸೆರ್ಗನ ಪಿನ್ ಮಾಡಿಬಿಟ್ಟು ನೆರ್ಗೆನ ಸಿಗಿಸ್ಕೊಂಡು ನೀವು ಒಂದ್ಸಲ ಪಿನ್ ಮಾಡಿ, ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾ ಇದೆ ನೋಡಿ, ಅದನ್ನು ನೀವು ಒಳಗಿಂದ ಅಡ್ಜಸ್ಟ್ ಮಾಡಿಕೊಂಡ್ರೆ ಸ್ಯಾರಿಯನ್ನು ಒಂದು 3 to 5 minutes ಎಲ್ಲ ಉಡ್ಬೋದು. 5 minutes ಅವಶ್ಯಕತೆಯೂ ಇಲ್ಲ, ಎಲ್ಲ ರೆಡಿ ಇರುತ್ತೆ ಒಂದ್ಸತಿ ಸುತ್ತಕೊಳ್ಳೋದಷ್ಟೇ. ನಾನು ಇಲ್ಲಿ ಸುಮ್ಮನೆ ಹಾಗೆ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆಯವರಿಗೆ ಉಡಿಸಿ ಪರ್ಫೆಕ್ಟಾಗಿ ಹೇಗೆ ಉಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.